ಚುನಾವಣೆ ಒಂದಲ್ಲ ಒಂದು ದಿನ ನಡೆಯಬೇಕಾದ್ದೆ ಜಿನ್ನ ಭಾರತ ಒಂದು ರಾಷ್ಟ್ರ ಅಲ್ಲ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಕೂಡ ಭಾರತ ಒಂದು ರಾಷ್ಟ್ರ ಅಲ್ಲ ಅಂತಿದ್ದಾರೆ ಅದ್ ಹೇಗೆ ನಮ್ಮ ದೇಶದ ಭವಿಷ್ಯ ಯಾವ ರೀತಿಯಾಗಿ ಇದೆ ಅಂತ ಶತ್ರು ದೇಶ ಪಾಕಿಸ್ತಾನಕ್ಕೆ ಕಾಂಗ್ರೆಸ್ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಪಾಕಿಸ್ತಾನ ಕಾಂಗ್ರೆಸ್ ಅನ್ನ ಸಪೋರ್ಟ್ ಮಾಡ್ತಾ ಇರುವುದು ಸುಳ್ಳ ನಮಸ್ಕಾರ ಸುಮಾರು ಒಂದು ದಶಕದ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈಗಾಗಲೇ ಚುನಾವಣೆ ಆರಂಭವಾಗಿದೆ ಈಗಾಗಲೇ ಮೊದಲ ಹಂತದ ಚುನಾವಣೆ ಕೂಡ ನಡೆದಿದೆ ಚುನಾವಣೆ ಒಂದಲ್ಲ ಒಂದು ದಿನ ನಡೆಯಬೇಕಾದ್ದೆ ಆದರೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿಯಾಗಿ ಚುನಾವಣಾ ಅಖಾಡಕ್ಕಿಳಿದಿದ್ದು ಒಂದ್ ವೇಳೆ ನಾವು ಗೆದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಹಾಗೂ ತರ್ಟಿ ಫೈವ್ ಎ ಸಂಪೂರ್ಣವಾಗಿ ರದ್ದುಗೊಳಿಸುತ್ತೇವೆ ಅಂತ ಹೊಸ ಆಶ್ವಾಸನೆಯೊಂದನ್ನು ನೀಡಿದೆ ಇನ್ನು ಕಾಂಗ್ರೆಸ್ನ ಈ ಒಂದು ಆಶ್ವಾಸನೆಗೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖಾಸಾ ಆಸಿಫ್ ಕೂಡ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ ಶತ್ರು ದೇಶ ಪಾಕಿಸ್ತಾನಕ್ಕೆ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ನ ನಿರ್ಧಾರಗಳಂದ್ರೆ ಎಲ್ಲಿಲ್ಲದ ಪ್ರೀತಿ ಯಾಕಂದ್ರೆ ಕಾಂಗ್ರೆಸ್ ಏನೇ ನಿರ್ಧಾರ ತಗೊಂಡ್ರೂ ಕೂಡ ಅದು ಪಾಕಿಸ್ತಾನದ ಪರವಾಗಿಯೇ ಇರುತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದು ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದ್ದೇ ತಡ ಪಾಕಿಸ್ತಾನದ ರಕ್ಷಣಾ ಸಚಿವ ಆಸಿಫ್ ಮೋದಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದುಗೊಳಿಸಿದ್ರಿಂದ ಅದೆಷ್ಟೋ ಕಾಶ್ಮೀರಿಗಳು ಕ್ರೂರವಾಗಿ ಕೊಲ್ಲಲ್ಪಟ್ಟಿದ್ದಾರೆ ಅಂತ ಮೋದಿಯನ್ನ ವಿರೋಧಿಸಿ ಕಾಂಗ್ರೆಸ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಈ ಪಾಕಿಸ್ತಾನಕ್ಕೂ ಕಾಂಗ್ರೆಸ್ಸಿಗೂ ಎಲ್ಲಿಲ್ಲದ ನಂಟು ಕಾಂಗ್ರೆಸ್ ಅನ್ನ ಪಾಕಿಸ್ತಾನ ಅಥವಾ ಪಾಕಿಸ್ತಾನವನ್ನ ಕಾಂಗ್ರೆಸ್ ನೇರವಾಗಿ ಅಲ್ಲದೆ ಇದ್ರೂ ಪರೋಕ್ಷವಾಗಿ ಬೆಂಬಲಿಸ್ತಾ ಇರುತ್ತೆ ಪ್ರತಿ ಸಲ ರಾಹುಲ್ ಗಾಂಧಿ ದೇಶ ವಿಭಜನೆಯ ಮಾತುಗಳನ್ನೇ ಆಡ್ತಾ ಇರ್ತಾರೆ ಬೇರೆ ದೇಶಕ್ಕೆ ಹೋಗಿ ಭಾರತವನ್ನ ತುಂಬಾ ತುಚ್ಛವಾಗಿ ಬಿಂಬಿಸ್ತಾರೆ ಅಂತ

ایک پیج پہ آگئے ہیں اس ایشو پہ بالکل ہمارا بھی یہ ڈیمانڈ ہے جب سے یہ مودی صاحب نے یہ وار کیا ہوا ہے ایک کاری ضرب لگائی ہوئی ہے کشمیر کے سٹیٹس کے اوپر آہ وہ آہ اگر یہ رسٹور ہو جاتا ہے یہ سیلیکشن میں یہ لوگ جیت جاتے ہیں یہ رسٹور کر دیتے ہیں تو کشمیر کے لوگوں کا آپ کو پتہ ہے اس کے بعد کتنا احتجاج ہوا تھا اور کتنی جو ہے اس کے اوپر کشمیریوں کے جو ہے وہ ಕಾಂಗ್ರೆಸ್ ಅದರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯ ರದ್ದತಿ ಏಕಪಕ್ಷೀಯವಲ್ಲ ಇದು ಪ್ರಜಾಸತ್ತಾತ್ಮಕವಲ್ಲ ಅಂತ ಹೇಳಿದೆ ಕಾಂಗ್ರೆಸ್ ಹೇಳಿದ ಇದೇ ಮಾತನ್ನ ಪಾಕಿಸ್ತಾನ ಕೂಡ ಹೇಳಿದೆ ಹಾಗಾದ್ರೆ ಪಾಕಿಸ್ತಾನ ಕಾಂಗ್ರೆಸ್ ಅನ್ನ ಸಪೋರ್ಟ್ ಮಾಡ್ತಾ ಇರೋದು ಸುಳ್ಳ ಇನ್ನು ಜಿನ್ನಾ ಭಾರತ ಒಂದು ರಾಷ್ಟ್ರ ಅಲ್ಲ ಅಂತ ಹೇಳಿದ್ರು ಈಗ ರಾಹುಲ್ ಗಾಂಧಿ ಕೂಡ ಭಾರತ ಒಂದು ರಾಷ್ಟ್ರ ಅಲ್ಲ ಅಂತಿದ್ದಾರೆ ಅದ್ ಹೇಗೆ ಜಿನ್ನಾ ಮತ್ತು ರಾಹುಲ್ ಗಾಂಧಿ ಒಂದೇ ರೀತಿಯಾಗಿ ಯೋಚನೆ ಮಾಡ್ತಾರೆ ಒಂದ್ ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕಾಶ್ಮೀರ ಅನ್ನುವಂಥದ್ದು ಪಾಕಿಸ್ತಾನದ ಪಾಲಾಗುತ್ತೆ ಪಾಕಿಸ್ತಾನ ಮತ್ತು ಕಾಂಗ್ರೆಸ್ನ ಯೋಚನೆಗಳು ಒಂದೇ ರೀತಿಯಲ್ಲಿದೆ ರಾಹುಲ್ ಗಾಂಧಿ ತನ್ನ ಟೆರರಿಸ್ಟ್ ಮೈಂಡ್ ಸೆಟ್ ಅನ್ನ ಸಾರ್ವಜನಿಕವಾಗಿ ತೋರಿಸ್ತಾ ಇದ್ದಾರೆ ಅಂತ ಈ ಬಗ್ಗೆ ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದೆ ನಮ್ಮ ದೇಶದಲ್ಲಿದ್ದುಕೊಂಡು ಪಾಕಿಸ್ತಾನದ ಪರವಾಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನುವ ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ